ತರಕಾರಿ ಬೇಕಾ ತರಕಾರಿ? ಈಗ ಹಾಕ್ತಾನೆ ಗೋಪಿ ಇವನಿಗೆ ಮೋಜು ಮಸ್ತಿಯ ಟೋಪಿ. ಹೇಳು ಪುಟ್ಟಿ, ಏನ್ ಬೇಕಿತ್ತು? ಅಯ್ಯೋ ಏನ್ ಮಾಡ್ತಿದ್ಯಾ ಗೋಪಿ? ಅಯ್ಯೋ ಗೋಪಿ, ಯಾಕೆ ನನ್ ಹಿಂದೆ ಬಿದ್ದಿದ್ಯಾ? ಬಿಟ್ಬಿಡು ನನ್ನ. ಅಯ್ಯೋ ಬಿಟ್ಬಿಡು ನನ್ನ. ಬಚಾವಾದೆ. ಎಲ್ಲಿ ನೋಡೋಣ ಇವತ್ತೇನೇನಿದೆ ಅಂತ. ಕೆಂಪು ಟೊಮ್ಯಾಟೊ, ಗುಲಾಬಿ ಕ್ಯಾರೆಟ್, ಹಸಿರು ದಂಟಿನ ಸೊಪ್ಪು, ನೇರಳೆ ಬದನೆಕಾಯಿ ಎಲ್ಲ ಇದೆ ಅಮ್ಮ. ಆದ್ರೆ ನಾನಿಲ್ಲ ಅಲ್ಲಿ. ಅಯ್ಯೋ ನಿನ್ ಮರದ ಮೇಲೆ ಯಾಕೆ ಹೋದೆ? ಅಯ್ಯೋ ನಾನ್ ಬಂದಿಲ್ಲ ಅಮ್ಮ, ಆದ್ರೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಗೋಪಿನೇ ಈ ಕೆಲಸ ಮಾಡಿದ್ದು. ನೋ ಗೋಪಿ. ಇದು ಇದು ಹಲಸಿನ ಹಣ್ಣು. ಕನ್ನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಕನ್ನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಕನ್ನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಒಂದ್ ನಿಮಿಷ ಸುಮ್ನಿರ್ತೀರಾ? ಇದು ಹಲಸಿನ ಹಣ್ಣು ಹೌದು, ಕನ್ನಿಂಗ್ ಫ್ರೂಟ್ ಕೂಡ. ಅಂದ್ರೆ ಇದು ಕಪ್ಪಟಿ ಹಲಸು. ಇಬ್ರಿಗೂ ಖುಷಿನ ಅಮ್ಮ? ಸಿಂಗಲ್ ಹಣ್ಣು ಡಬಲ್ ರೋಲ್ ಆಗೋದಿಕ್ಕೆ ಹೇಗ್ ಸಾಧ್ಯ? ಸಾಧ್ಯ ಇದೆ ಅಂಕಲ್. ನೀವು ಇದ್ರದೊಂದ್ ಕತೆ ಕೇಳಿದ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ. ಏನು ಇದ್ರ ಕತೆನಾ? ಅಮ್ಮ ಇದ್ರ ಕತೆ ಕೇಳ್ಬೇಕು ಅಂತ ನನಗೂ ತುಂಬಾ ಆಸೆ ಆಗ್ತಾ ಇದೆ. ಪ್ಲೀಸ್ ಹೇಳಿ ಅಮ್ಮ. ನಾವು ಕೇಳಿಸ್ಕೊತೀವಿ ಅಮ್ಮ. ವಾ ಅಮ್ಮ, ಅಮ್ಮ ಇನ್ನು ಇನ್ನು. ಏ ಅಮ್ಮ ಮಿಂಚುಳ. ಅದು ಮಿಂಚುಳ ಅಲ್ಲ, ಸೀರಿಯಸ್ ಸ್ಟಾರ್ ಅದು. ಇದನ್ನ ಜನರು ಕೆಲವೊಂದ್ಸಲ ಡಾಗ್ ಸ್ಟಾರ್ ಅಂತಾನು ಕರೀತಾರೆ. ಅಮ್ಮ ನಿಮ್ಗೆ ಸ್ಟಾರ್ಸ್ ಗಳ ಬಗ್ಗೆನು ಗೊತ್ತಾ? ನಮ್ಮಮ್ಮನ್ಗೆ ಎಲ್ಲ ಗೊತ್ತು ಅಲ್ವಾ ಅಮ್ಮ? ಇಲ್ಲಪ್ಪ ಇಲ್ಲ, ನಾನ್ ಮಾತ್ರ ಹಾಗ್ ಹೇಳಲ್ಲ. ಯಾಕೆಂದ್ರೆ ನನ್ ಗತಿನೂ ರಾಜ ವಿದ್ಯಾಧರ ತರ ಆಗ್ಬಿಡತ್ತೆ. ಅಮ್ಮ ನಾನು ಬಾಬು ಜೊತೆ ಆಟ ಆಡಲ್ಲ. ನಾನು ಅಷ್ಟೇ. ನನಗೂ ಕೂಡ ಆಡೋಕ್ ಇಷ್ಟ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಹೀಗೊಬ್ರ ಜೊತೆ ಒಬ್ರು ಆಡಕ್ ಆಗದೆ ಇರೋಂಥದ್ದು ಏನಾಯ್ತು ನನ್ ಮುದ್ದು ಮಕ್ಕಳ ನಡುವೆ? ಬಾಬು ಪ್ರತಿ ವಿಷಯದಲ್ಲೂ ದೊಡ್ಡ ದೊಡ್ಡ ಬಗ್ಳು ಬಿಡ್ತಾನೆ. ಒಂದ್ ನಿಮಿಷದಲ್ಲಿ 200 ಗೋಲ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾನೆ. 200? ನಾನ್ ಯಾವಾಗ 200 ಅಂತ ಹೇಳ್ದೆ? ಹೌದಾ, ನೀನ್ ಇದನ್ನು ಹೇಳಿದ್ದೆ, ಒಂದ್ ನಿಮಿಷದಲ್ಲಿ ನೀವ್ ಎಷ್ಟ್ ಹೇಳ್ತೀರೋ ಅಷ್ಟ್ ಗೋಲ್ಗಳನ್ನೂ ಹೊಡಿತೀನಿ ಅಂತ. ಓ ಹೌದಾ, ಎಷ್ಟ್ ಬೇಕು ಅಂದ್ರು 200 ಅಂತ ಅರ್ಥ? ನಿಮ್ಮಿಬ್ರು ಕ್ಯಾಲ್ಕುಲೇಷನ್ ತಪ್ಪು. ಇದನ್ನ ಶುರು ಮಾಡಿದ್ ನೀನೇ ತಾನೆ. ಅರೆ ಹೀಗಾದಾಗ್ಲೇ ಅರ್ಥವಿಲ್ಲದ ಗಾಳಿ ಸುದ್ದಿ ಹರಡೋದು. ಅಮ್ಮ ಬೇಗ ಬನ್ನಿ ಅಮ್ಮ. ಏನಾಯ್ತು? ಬರ್ತಾ ಇದ್ದೀನಿ ಅಮ್ಮ. ಅಮ್ಮ ನನ್ನ ಹೊಟ್ಟೆ ತುಂಬಾ ನೋಯ್ತಿದೆ. ಎರಡೆರಡು ನಿಮಿಷ ಚಿತ್ರ, ನಾನ್ ಈಗ್ಲೇ ಕಷಾಯ ಮಾಡ್ತೀನಿ. ನೀನ್ ಹೊಟ್ಟೆ ನೋವು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಯ ಆಗ್ಬಿಡತ್ತೆ. ಇದೇನಿದು ಕೆಟ್ಟೋಗಿರೋ ತರಕಾರಿ? ಇದು ಕೆಟ್ಟೋಗಿಲ್ಲ ಅಮ್ಮ, ಕಮ್ಮಿ ದುಡ್ಡು ಸಿಕ್ತಷ್ಟೇ. ನನ್ಗಂತೂ ಈ ತರಕಾರಿ ವಾಸನೆಗಿಂತ ನಿನ್ ಕಂಜೂಸ್ತನದ ವಾಸನೆನೇ ಜಾಸ್ತಿ ಬರ್ತಾ ಇದೆ. ಹಾ ಕಂಜೂಸ್ತನದ ವಿಷಯದಲ್ಲಿ ನೀನು ಉಡಂಗ ಹಾಗೇನೆ ಯೋಚಿಸ್ತಾ ಇದೀಯಾ ನೋಡು. ಅವನ್ಗೇನ್ ಸ್ಥಿತಿ ಆಯ್ತೋ ಅದೇ ಸ್ಥಿತಿ ನಿನಗೂ ಬರುತ್ತೇನೋ ಅಂತ ಭಯ ಆಗ್ತಿದೆ. ಯಾರು ಉಡಂಕ? ಆಮೇಲೆ ಎಂಥ ಸ್ಥಿತಿ? ಹೌದಾ, ಇದು ಅಮ್ಮನ ಕಷಾಯದ ಪ್ರಭಾವನೋ ಅಥವಾ ನನಗ್ ಬೈದಿದ್ದನ್ ಕೇಳಿಸ್ಕೊಂಡು ನೀನ್ ಅಷ್ಟ್ ಬೇಗ ಹುಷಾರಾಗೋದ್ಯಾ? ಸುಧಾ ಅಮ್ಮನ ಕಷಾಯದ ಪ್ರಭಾವ ಸ್ವಲ್ಪ ಹೊತ್ತು. ಇಲ್ಲಿನ ಜನರಂತೂ ಅವ್ರ ಮಾತಿಂದ ಮತ್ತೆ ಅವ್ರ ಕಥೆಗಳಿಂದಾನೇ ಸರಿ ಹೋಗ್ಬಿಡ್ತಾರೆ. ಏನ್ ಮಾಡ್ತಾ ಇದ್ಯಾ? ಯೇ
ಸಾಕ್ ಸಾಕು, ಮಕ್ಕಳ ಸಾಕ್ ಮಾಡಿ. ಇದೇನಮ್ಮ? ಅಕ್ಕಿ. ದಿನಾ ನೀವು ತಿಂತೀರಲ್ಲ ಅದು. ಆದ್ರೆ ಅದು ಅಂಗಡಿಯಲ್ಲಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಪ್ಯಾಕೆಟ್ ಅಲ್ಲ, ಅದು ಅಂಗಡಿಗೆ ರೈತರ ಹೊಲದಿಂದ ತಾನೇ ಬರೋದು. ಇದ್ರ ಅರ್ಥ ರೈತ ತುಂಬಾ ಕಷ್ಟ ಪಡ್ತಾನೆ ಅಲ್ವಾ ಅಮ್ಮ? ಆದ್ರೆ ಯಾಕವ್ರು ತುಂಬಾ ಬಡವರು ಇರ್ತಾರೆ? ಎಲ್ರೂ ಇರಲ್ಲ, ಕೆಲವರು ಕಾವೇರಿ ಹಾಗೆ ತನ್ನ ಬುದ್ಧಿ ಶಕ್ತಿಯಿಂದ ಅವ್ರಿಗಿರೋ ಬಡತನನ ದೂರ ಮಾಡ್ತಾರೆ. ಕಾವೇರಿ ಯಾರಮ್ಮ? ಈಗೋ ನನ್ನ ಕೆಲ್ಸನೂ ಮುಗೀತು. ಮಕ್ಕಳು ಶಬ್ದನೇ ಬರ್ತಿಲ್ವಲ್ಲ ನೋಡಿ, ಮನೆಯೆಲ್ಲ ಎಷ್ಟು ನಿಶ್ಶಬ್ದವಾಗಿದೆ. ಸೂರ್ಯನು ನೆತ್ತಿ ಮೇಲೆ ಬಂದಾಯ್ತು, ಆದ್ರೆ ನನ್ಗನ್ಸತ್ತೆ ನಿನ್ನೆ ಪಿಕ್ನಿಕ್ ಸುಸ್ತು ಇನ್ನೂ ಹೋಗಿಲ್ಲ ಅಂತ. ಮಕ್ಳೇ, ಯಾವಾಗ ಎದ್ದೇಳ್ತೀರಾ? ನಂಗೆ ಎಂತ ಕನ್ಸು ಬಿತ್ತು ಅಂದ್ರೆ, ನಾವ್ ಈ ಸಲ ಯಾವ್ದೋ ಸುಂದರವಾದ ಗುಡ್ಡದ ಮೇಲೆ ಪಿಕ್ನಿಕ್ ಮಾಡಕ್ ಹೋಗಿದ್ವಿ, ಮತ್ತೆ ನಿನ್ನೆಗಿಂತ ಜಾಸ್ತಿ ಮಜಾ ಮಾಡಿದ್ವಿ. ಅಬ್ಬಾ, ನನ್ ಮಕ್ಳು ಎದ್ದು ಕನ್ಸಿಂದೇನೋ ಹೊರಗ್ ಬಂದಿದ್ದೀರಾ, ಆದ್ರೆ ಹಾಸಿಗೆಯಿಂದ ಯಾವಾಗ ಹೊರಗ್ ಬರ್ತೀರಾ? ನಡೀರಿ, ಬೇಗ ಹೋಗಿ ಫ್ರೆಶ್ ಆಗಿ, ನಾನ್ ಹೋಗಿ ತಿಂಡಿ ತಯಾರು ಮಾಡ್ತೀನಿ. ತುಂಬಾ ಹಶ್ವಂತು ಆಗ್ತಿದೆ, ಆದ್ರೆ ಯಾರ ಎದ್ದೇಳ್ತಾರೆ? ತುಂಬಾ ಸುಸ್ತಾಗ್ತಾ ಇದೆ. ವಿಷಯ ಏನ್ ಗೊತ್ತಾ, ಇವತ್ ನನ್ ತಿಂಡಿಲಿ ಏನೋ ವಿಶೇಷವಾಗ್ ಮಾಡ್ತಾ ಇದ್ದೀನಿ. ನಾವ್ ಈಗಲೇ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಅಮ್ಮ ಮಾಡಿರೋ ದೋಸೆ ಪರಿಮಳ. ಅಯ್ಯೋ, ನಾನು ಏನ್ ಮಾಡ್ಬಿಟ್ಟೆ? ಅಯ್ಯೋ, ದೋಸೆ ಖಾಲಿ ಆಗೋಗ್ಬಿಟ್ರೆ? ಅವ್ರು ಮಾಡಿರೋ ದೋಸೆ ಮತ್ತೆ ಅವ್ರ ಕಥೆ. ನಾನಿನ್ನ ಲೇಟ್ ಮಾಡೋ ಬದ್ಲು ನಾನು ಬೇಗ ಹೋಗಿ ರೆಡಿ ಆಗ್ಬಿಡ್ತೀನಿ. ನೋಡಿ ಇವನು ಬಂದ. ನಂಗೆ ನನ್ ಮಕ್ಳ ಬಗ್ಗೆ ಚೆನ್ನಾಗ್ ಗೊತ್ತಿದೆ.